ದೇವೇಗೌಡರ ಕುರಿತು ನೀಡಿರುವಂತಹ ಹೇಳಿಕೆಗೆ ರಾಜಣ್ಣ ಕ್ಷಮೆ ಕೇಳಿದ್ದಾರೆ. ದೇವೇಗೌಡರ ಕ್ಷಮೆಯಾಚಿಸಿದ್ದಾರೆ ಮಾಜಿ ಶಾಸಕ ಕೆಎನ್ ರಾಜಣ್ಣ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಗ್ಗೆ ಮಾತನಾಡಿದ್ದು ಆ ಹೇಳಿಕೆಗೆ ರಾಜಣ್ಣ ಕ್ಷಮೆಯನ್ನ ಯಾಚಿಸಿದ್ದಾರೆ. ಕೆಎನ್ ರಾಜಣ್ಣ ನೀಡಿದಂತಹ ಹೇಳಿಕೆ ಬೆನ್ನಲ್ಲೇ ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಕ್ಷಮೆಯನ್ನ ಕೇಳಿದ್ದಾರೆ. ಇದೀಗ ದೇವೇಗೌಡರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆಯನ್ನ ಯಾಚಿಸ್ತೇನೆ, ದೇವೇಗೌಡರನ್ನ ಭೇಟಿಯಾಗಿಯೂ ಕ್ಷಮೆಯನ್ನ ಕೇಳ್ತೇನೆ. ದೇವೇಗೌಡರು ನನಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದಾರೆ, ಆ ನಿಯತ್ತು ನನಗಿದೆ ಅಂತ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ತಮ್ಮ ಮೊದಲು ನೀಡಿರುವಂತಹ ಹೇಳಿಕೆಗೆ ಕ್ಷಮೆಯನ್ನ ಯಾಚಿಸಿದ್ದಾರೆ. ದೇವೇಗೌಡರ ಕುರಿತು ನೀಡಿರುವಂತಹ ಹೇಳಿಕೆಗೆ ರಾಜಣ್ಣ ಕ್ಷಮೆಯನ್ನ ಯಾಚಿಸಿರುವಂತದ್ದು ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ ಕೆಎನ್ ರಾಜಣ್ಣ. ದೇವೇಗೌಡರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆಯನ್ನ ಯಾಚಿಸ್ತೇನೆ, ದೇವೇಗೌಡರನ್ನ ಭೇಟಿಯಾಗಿಯೂ ಕೂಡ ಅವರನ್ನ ಕ್ಷಮೆ ಕೇಳ್ತೇನೆ. ಇನ್ನು ಹಿಂದೆ ದೇವೇಗೌಡರು ನನಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದಾರೆ, ಆ ನಿಯತ್ತು ನನಗಿದೆ ಅಂತ ಹೇಳಿದ್ದಾರೆ. ಸೊ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಂಬಂಧಪಟ್ಟಂಗೆ ಮಾತನಾಡಿದ್ರು. ಸೊ ಆ ಒಂದು ಹೇಳಿಕೆ ಬೆನ್ನಲ್ಲೇ ಬಹಳಷ್ಟು ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಯಿತು. ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ತಮ್ಮ ಹೇಳಿಕೆಗೆ ಕ್ಷಮೆಯನ್ನ ಕೇಳಿದ್ದಾರೆ ಕೆಎನ್ ರಾಜಣ್ಣ. ದೇವೇಗೌಡರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಲಿ ಎನ್ನುವಂತಹ ರೀತಿಯಲ್ಲಿ ಕ್ಷಮೆಯನ್ನ ಯಾಚಿಸಿದ್ದಾರೆ. ಸೊ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಂಬಂಧಪಟ್ಟಂಗೆ ಮಾತನಾಡಿದ್ರು. ಸೊ ಆ ಒಂದು ಹೇಳಿಕೆ ಬೆನ್ನಲ್ಲೇ ಬಹಳಷ್ಟು ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಯಿತು. ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ತಮ್ಮ ಹೇಳಿಕೆಗೆ ಕ್ಷಮೆಯನ್ನ ಕೇಳಿದ್ದಾರೆ ಕೆಎನ್ ರಾಜಣ್ಣ. ದೇವೇಗೌಡರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಲಿ ಎನ್ನುವಂತಹ ರೀತಿಯಲ್ಲಿ ಕ್ಷಮೆಯನ್ನ ಯಾಚಿಸಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.